ಟೀಮ್ ಇಂಡಿಯಾ ತಂಡಕ್ಕೆ ವಾರ್ನಿಂಗ್ ಕೊಟ್ಟ ಆಸ್ಟ್ರೇಲಿಯಾ ತಂಡದ ಆಟಗಾರ ಮಿಚೆಲ್ ಮಾರ್ಷ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಪಂದ್ಯಕ್ಕೂ ಮುನ್ನ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಮಂಡಿ ಊರಬೇಕು ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವಿಶ್ವಕಪ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಾಳೆ ನಡೆಯಲಿದೆ. ಇವತ್ತು ಮಿಚೆಲ್ ಮಾರ್ಷ್ ಅವರು ಈ ರೀತಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಮ್ಮ ಟೀಮ್ ಇಂಡಿಯಾ ಬೆಂಕಿಯಾದಂಥ ಪ್ರದರ್ಶನ ಕೊಡ್ತಿದೆ, ಆದರೆ ಮಿಚೆಲ್ ಮಾರ್ಷ್ ಅವರು ಸೋಷಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ, ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡಿ 450 ರನ್ ಹೊಡೆಯುತ್ತಂತೆ 2 ವಿಕೆಟ್ನಷ್ಟಕ್ಕೆ. ಟೀಮ್ ಇಂಡಿಯಾ ತಂಡ 65 ರನ್ಗಳಿಗೆ ಆಲ್ ಔಟ್ ಆಗುತ್ತೆ ಅಂತ ಸೋಷಲ್ ಮೀಡಿಯಾದಲ್ಲಿ ಮಿಚೆಲ್ ಮಾರ್ಷ್ ಅವರು ಪ್ರೆಡಿಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವು ಫೈನಲ್ ಪಂದ್ಯವನ್ನು ಗೆಲ್ತೀವಿ, ಭಾರತ ಗೆಲ್ಲೋದಿಲ್ಲ, ನಾವು ಟೀಮ್ ಇಂಡಿಯಾ ತಂಡವನ್ನು ಹೀನ್ಯಾಯವಾಗಿ ಸೋಲಿಸ್ತೀವಿ ಅಂತ ಸೋಷಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇವರ ಬಗ್ಗೆ ಎಲ್ಲರೂ ಕೂಡ ಆರ್ಟಿಕಲ್ ಬರೆದಿದ್ದಾರೆ. ಇದೀಗ ಇವರು ಹೇಳಿರುವ ಮಾತುಗಳು ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಮಿಚೆಲ್ ಮಾರ್ಷ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಸೋಷಲ್ ಮೀಡಿಯಾದಲ್ಲಿ, ಟೀಮ್ ಇಂಡಿಯಾ ತಂಡಕ್ಕೆ ವಾರ್ನಿಂಗು ಕೂಡ ಕೊಟ್ಟಿದ್ದಾರೆ, ನಾವು ನಿಮ್ಮನ್ನು ಈಸಿಯಾಗಿ ಸೋಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಮಿಚೆಲ್ ಮಾರ್ಷ್ ಹೇಳಿರುವ ಮಾತುಗಳು ವಿಶ್ವಕಪ್ ಫೈನಲ್ ಪಂದ್ಯಕ್ಕೂ ಮುನ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಮೆಂಟ್ ಮಾಡಿ.